ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಮ್ಮ ಹಿಂದೂಗಳ ಶತಮಾನಗಳ ಕನಸು ನನಸಾಗುತ್ತಿದೆ. ಇದೇ ತಿಂಗಳಿನಲ್ಲಿ ಶ್ರೀರಾಮ ಮಂದಿರದ ಉದ್ಘಾಟನೆಯಾಗುತ್ತಿದೆ. ಇತಿಹಾಸದ ಪುಟಗಳಲ್ಲಿ ದಾಖಲಾಗುವ ಈ ಮಹೋನ್ನತ ಕ್ಷಣವನ್ನು ನಮ್ಮ ಹಿಂದೂ ಸಮುದಾಯ ಹಬ್ಬದಂತೆ ಆಚರಿಸಲು ಕಾತುರದಿಂದ ಕಾಯುತ್ತಿದೆ. ಸ್ನೇಹಿತರೆ, ಅಯೋಧ್ಯ ರಾಮ ಮಂದಿರ ಎಷ್ಟೋ ವರ್ಷಗಳಿಂದ ರಾಮ ಭಕ್ತರು ಕಾಣುತ್ತಿದ್ದಂತಹ ಕನಸು. ಯಾವಾಗ ಯಾವಾಗ ಈ ರಾಮ ಮಂದಿರ ಪೂರ್ತಿಯಾಗುತ್ತದೆ ಎಂದು ಭಕ್ತರು ಎಷ್ಟೋ ಆತುರದಿಂದ ಎದುರು ನೋಡುತ್ತಿದ್ದಾರೆ. ಭಾರತ ದೇಶದಲ್ಲಿನ ಪ್ರಸಿದ್ಧ ಕಲಾಕಾರರು ಬಂದು ಈ ಮಂದಿರ ನಿರ್ಮಾಣಕ್ಕೆ ತಮ್ಮ ಕೈಲಾದ ಸಹಾಯ ಮಾಡುತ್ತಿದ್ದಾರೆ. 10 ಎಕರೆಗಳಲ್ಲಿ ನಿರ್ಮಿಸಲಾಗುತ್ತಿರುವ ಈ ದೇವಾಲಯವು ಇಡೀ ದೇಶದಲ್ಲಿ ಅತಿ ದೊಡ್ಡ ದೇವಾಲಯವೆಂದು ಹೆಸರುವಾಸಿಯಾಗಲಿದೆ. ಈ ಅದ್ಭುತ ನಿಲಯವು ಇನ್ನು ಕೆಲವೇ ದಿನಗಳಲ್ಲಿ ಪೂರ್ತಿಯಾಗುತ್ತದೆ ಎಂದು ಎಲ್ಲರೂ ಭಾವಿಸುತ್ತಿದ್ದಾರೆ. ಈ ಆಲಯವನ್ನು ನಿರ್ಮಿಸಬೇಕಾದರೆ ಶಾಸ್ತ್ರಜ್ಞರಿಗೂ ಕೂಡ ಊಹೆಗೂ ನಿಲುಕದ ಎಷ್ಟೋ ಆಶ್ಚರ್ಯಕರ ಘಟನೆಗಳು ಎದುರಾಗಿವೆ. ವಿಜ್ಞಾನಿಗಳು ಕೂಡ ತಲೆ ಕೆಡಿಸಿಕೊಳ್ಳುವಂತೆ ಮಾಡುವ ವಿಷಯಗಳು ಎದುರಾಗಿವೆ. ಈ ರಾಮ ಮಂದಿರವನ್ನು ನಿರ್ಮಿಸಲು ಭೂಮಿಯನ್ನು ಅಗೆಯುವಾಗ ಕೆಲವೊಂದು ವಿಚಿತ್ರ ಘಟನೆಗಳು ನಡೆದಿವೆ. ಆ ಘಟನೆಗಳು ಯಾವುವು? ಅವುಗಳನ್ನು ನೋಡಿ ಸರ್ಕಾರವೂ ಕೂಡ ಏಕೆ ಆಶ್ಚರ್ಯಪಟ್ಟಿತು? ಶಾಸ್ತ್ರಜ್ಞರು ಕೂಡ ಈ ಘಟನೆಗಳಿಂದ ಶ್ರೀರಾಮ ಭಕ್ತರಾಗಿ ಬದಲಾದರು. ಎಂದರೆ ಅವರಿಗೆ ಆ ಪ್ರದೇಶದಲ್ಲಿ ಏನು ಕಾಣಿಸಿತು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೂ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ಈ ವಿಡಿಯೋವನ್ನು ನೋಡುತ್ತಿದ್ದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಸ್ನೇಹಿತರೆ, ಈ ದೇವಾಲಯವನ್ನು ಪರಿವೀಕ್ಷಣೆ ಮಾಡುತ್ತಿದ್ದ ನಿಪುಣರಾದ ತಾಮಸ್ರವರು ಒಂದು ವಿಷಯವನ್ನು ಹೇಳಿದರು. ಈ ದೇವಾಲಯ ನಿರ್ಮಾಣಕ್ಕೋಸ್ಕರ ಭೂಮಿಯನ್ನು ಅಗೆಯುವಾಗ ಒಂದು ಜಾಗದಲ್ಲಿ ಭೂಮಿಯು ಬಹಳ ಮೃದುವಾಗಿತ್ತು. ಆಗ ತಾಮಸರವರ ಆದೇಶದ ಮೇರೆಗೆ ಅಲ್ಲಿ ಕೆಲಸ ಮಾಡುವವರು ಆ ಪ್ರದೇಶದಲ್ಲಿ ಭೂಮಿಯನ್ನು ಅಗೆಯಲಾಯಿತು. ಅಲ್ಲಿ ಅಗೆದ ತಕ್ಷಣ ಪಾತಾಳ ಗಂಗೆಯು ಮೇಲೆ ಬಂದಳು. ರಾಮ ಮಂದಿರ ನಿರ್ಮಾಣಕ್ಕೋಸ್ಕರ ಭೂಮಿ ಅಗೆಯುವಾಗ ಹೀಗೆ ಅಂತರ್ಜಲ ಬಂದದ್ದರಿಂದ ಈ ನಿರ್ಮಾಣ ಕಾರ್ಯಗಳು ಸರಿಯಾಗಿ ಆಗುವುದಿಲ್ಲವೇನೋ ಎಂದು ಎಲ್ಲರೂ ಭಯಭೀತರಾದರು. ಆ ನೀರನ್ನು ಪರೀಕ್ಷಿಸಿ ನೋಡಿದ ನಂತರ ಅದು ಹತ್ತಿರದಲ್ಲೇ ಹರಿಯುತ್ತಿದ್ದಂತಹ ಸರಯೂ ನದಿ ಎಂದು ಗೊತ್ತಾಯಿತು. ಸಾಕ್ಷಾತ್ ಸರಯೂ ದೇವಿಯೋ ಇಳಿದು ಬಂದು ರಾಮ ಮಂದಿರದ ನಿರ್ಮಾಣಕ್ಕೆ ಆಶೀರ್ವದಿಸಿದಳೆಂದು ಎಲ್ಲರೂ ಭಾವಿಸುತ್ತಾರೆ. ಆದರೆ ಕಮಿಟಿಯವರಿಗೆ ಮಾತ್ರ ಇದೊಂದು ಸವಾಲಾಗಿ ಭಯ ಹುಟ್ಟಿಸಿತ್ತು. ಈ ಅಂತರ್ಜಲ ಉಕ್ಕಿದ್ದರಿಂದ ಭೂಮಿಯೆಲ್ಲವೂ ಸಂಪೂರ್ಣ ಮೃದುವಾಗಿ ಬಿಡುತ್ತದೆ. ಆಗ ಈ ಭೂಮಿಯ ಮೇಲೆ ರಾಮ ಮಂದಿರ ನಿರ್ಮಾಣ ಕಾರ್ಯ ಸಾಧ್ಯವಾಗುವುದಿಲ್ಲವೆಂದು ಎಲ್ಲರಿಗೂ ಅನಿಸತೊಡಗಿತ್ತು. ಮುಖ್ಯವಾಗಿ ಭೂಕಂಪಗಳಿಗೂ ಜಗ್ಗದ ನಿರ್ಮಾಣವನ್ನು ಮಾಡಬೇಕೆಂಬುದು ಸರ್ಕಾರ ಆಗಲೇ ತೀರ್ಮಾನಿಸಿದ್ದರು. ಅಂತಹುದರಲ್ಲಿ ಈ ವಿಷಯ ಎಲ್ಲರನ್ನೂ ತಲೆ ಕೆಡಿಸಿತ್ತು. ಆದಿಯಲ್ಲೇ ಹಂಸಪಾದ ಎದುರಾಗುತ್ತದೇನೋ ಎಂದು ಎಲ್ಲರೂ ಭಯಬಿದ್ದರು. ಆಗ ಎಲ್ಲರೂ ಸೇರಿ ಆ ಭಗವಂತನ ಮೇಲೆ ಭಾರ ಹಾಕಿದರು. ಆ ಪಾತಾಳ ಗಂಗೆಯು ಸರಿಯಾದ ಸಮಯದಲ್ಲಿ ನಿಲ್ಲದಿದ್ದರೆ ರಾಮ ಮಂದಿರವನ್ನು ನಿರ್ಮಿಸುವುದು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಎಲ್ಲರನ್ನೂ ಆಶ್ಚರ್ಯಪಡಿಸುವ ರೀತಿ ಮತ್ತೆ ದೇವಾಲಯದ ಕಾರ್ಯ ನಿರ್ಮಾಣ ಕೈಗೆತ್ತಿಕೊಂಡ ತಕ್ಷಣವೇ ಈ ಸರಯೂ ನದಿ ನೀರು ಉಕ್ಕುತ್ತಿರುವುದು ಕೂಡ ನಿಂತು ಹೋಯಿತು. ಇದರಿಂದ ನಿರ್ಮಾಣ ಕಾರ್ಯಗಳು ಕೂಡ ಅತಿ ವೇಗವಾಗಿ ಪೂರ್ತಿಯಾದವು. ಪುರಾತನ ಕಾಲದಲ್ಲಿ ಈ ಅಯೋಧ್ಯ ರಾಮ ಮಂದಿರ ಯಾವ ರೀತಿಯಲ್ಲಿತ್ತು ಎಂದು ನಿಮಗೆ ಸಂದೇಹ ಬಂದಿರಬಹುದು. ಆ ರಾಮ ಮಂದಿರವನ್ನು ಕೆಡವಿ ಹಾಕಿ ಬಾಬರ್ ಅಲ್ಲಿ ಮಸೀದಿ ಕಟ್ಟಿಸಿದ್ದನು. ಅಂತಹ ರಾಮ ಮಂದಿರವನ್ನು ನಿರ್ಮಿಸಿದ್ದು ಯಾರು? ಇಲ್ಲಿಯವರೆಗೂ ಕೂಡ ಆ ವಿಷಯವನ್ನು ರಹಸ್ಯವಾಗಿಯೇ ಇಟ್ಟಿದ್ದಾರೆ. ಆ ರಾಮ ಮಂದಿರ ನಿರ್ಮಾಣ ವಿವರಗಳು ನಮಗೆ ಎಲ್ಲಿಯೂ ಸಿಗುವುದಿಲ್ಲ. ಆದರೆ ಆ ರಹಸ್ಯವನ್ನು ಮಾತ್ರ ನಿಮ್ಮ ಮುಂದೆ ತರುವ ಸಣ್ಣ ಪ್ರಯತ್ನವನ್ನು ಈ ವಿಡಿಯೋದಲ್ಲಿ ಮಾಡಲಾಗಿದೆ. ಅಯೋಧ್ಯೆಯಲ್ಲಿಯೇ ಶ್ರೀರಾಮಚಂದ್ರನು ಜನಿಸಿದನೆಂದು ನಮಗೆಲ್ಲ ತಿಳಿದಂತಹ ವಿಷಯವೇ. ತ್ರೇತಾಯುಗದಲ್ಲಿ ಚೈತ್ರ ಶುದ್ಧ ನವಮಿ ಗುರುವಾರದ ದಿನ ಪುನರ್ವಸು ನಕ್ಷತ್ರ ಕರ್ಕಾಟಕ ಲಗ್ನದಲ್ಲಿ ಶ್ರೀರಾಮಚಂದ್ರನು ಜನಿಸಿದನೆಂದು ಪುರಾಣಗಳು ಹೇಳುತ್ತಿವೆ. ಆ ದಿನವನ್ನೇ ನಾವೆಲ್ಲ ಶ್ರೀರಾಮ ನವಮಿ ಎಂದು ಹಬ್ಬವನ್ನಾಗಿ ಆಚರಿಸುತ್ತೇವೆ. ಇದುವರೆಗೂ ನಡೆದಂತಹ ಶಾಸ್ತ್ರ ಪರಿಶೋಧನೆಗಳ ಪ್ರಕಾರ ಶ್ರೀರಾಮನು ಕ್ರಿಸ್ತಪೂರ್ವ 5114 ಜನವರಿ 10ರಂದು ಜನಿಸಿರಬಹುದೆಂದು ಬಹಳ ಮಂದಿ ಭಾವಿಸುತ್ತಾರೆ. ಬಾಬ್ರಿ ಮಸೀದಿ ಎಲ್ಲಿತ್ತೋ ಅದೇ ಜಾಗದಲ್ಲಿ ಅಲ್ಲಿ ಇದಕ್ಕೂ ಮುಂಚೆ ಒಂದು ರಾಮ ಮಂದಿರವಿತ್ತು ಎಂದು ನಮಗೆ ಆಧಾರಗಳು ಲಭಿಸಿವೆ. ಅಲ್ಲಿ ಪುರಾತತ್ವ ಶಾಸ್ತ್ರಜ್ಞರಿಗೆ ಹಳೆಯ ಕಾಲದ ರಾಜಸ್ತಂಭಗಳು ಮತ್ತು ವಿಗ್ರಹಗಳು ದೊರಕಿವೆ. ಅಲ್ಲಿಯೇ ಅವರಿಗೆ ಒಂದು ಶಿವಾಲಯವೂ ಕೂಡ ಕಾಣಿಸಿದೆ. ಇದನ್ನೆಲ್ಲ ನೋಡಿದಾಗ ರಾಮ ಮಂದಿರವನ್ನು ಕೆಡವಿ ಹಾಕಿ ಬಾಬರ್ ಮಸೀದಿ ಕಟ್ಟಿಸಿದಂತೆ ನಮಗೆ ಅರ್ಥವಾಗುತ್ತಲೇ ಇದೆ. ಆ ಪುರಾತನ ಕಾಲದ ರಾಮ ಮಂದಿರವನ್ನು ಯಾರು ನಿರ್ಮಿಸಿದ್ದರೆಂದು ಈಗ ನಮ್ಮೆದುರಿಗಿರುವ ಪ್ರಶ್ನೆ.
ನಿಮಗೆ ಆ ಕಾಲದ ಚಕ್ರವರ್ತಿ ವಿಕ್ರಮಾದಿತ್ಯರ ಬಗ್ಗೆ ಗೊತ್ತಿರುತ್ತದೆ. ಈ ಸಾಮ್ರಾಟ್ ಚಕ್ರವರ್ತಿ ವಿಕ್ರಮಾದಿತ್ಯರಿಗೆ ಈ ಅಯೋಧ್ಯ ಭೂಭಾಗವು ಬಹಳ ವಿಶೇಷವಾಗಿ ಬಹಳ ವಿಶಿಷ್ಟವಾಗಿ ಕಾಣಿಸಿತು. ಈ ಪ್ರದೇಶದಲ್ಲಿಯೇ ಒಂದಾನೊಂದು ಕಾಲದಲ್ಲಿ ಶ್ರೀರಾಮನು ಹುಟ್ಟಿದನೆಂದು ವಿಕ್ರಮಾದಿತ್ಯನು ಪಂಡಿತರಿಂದ ತಿಳಿದುಕೊಂಡಿದ್ದನು. ಎಷ್ಟೋ ಜನ ಋಷಿಮುನಿಗಳು ಪಂಡಿತರ ಸೂಚನೆಗಳಿಂದ ಈ ವಿಕ್ರಮಾದಿತ್ಯನು ಅಲ್ಲಿ ಬಂದು ಭವ್ಯವಾದ ಆಲಯವನ್ನು ನಿರ್ಮಿಸಿದರು. ಅದೇ ಪ್ರದೇಶದಲ್ಲಿ ಕೋಟೆಗಳನ್ನು ಕೂಡ ನಿರ್ಮಿಸಿದರು. ಬಹಳ ದೂರ ತೀರಗಳಿಂದಲೂ ಕೂಡ ರಾಮ ಭಕ್ತರು ಈ ರಾಮ ಮಂದಿರವನ್ನು ನೋಡಲು ಬರುತ್ತಿದ್ದರು. ಆನಂತರ ಬಹಳಷ್ಟು ರಾಜರು ಈ ರಾಮ ಮಂದಿರವನ್ನು ಸಂರಕ್ಷಿಸುತ್ತಿದ್ದರು. ಹೀಗೆ ರಾಮ ಭಕ್ತರು ರಾಮನನ್ನು ಭಕ್ತಿ ಪೂರ್ವಕವಾಗಿ ಪೂಜಿಸಬೇಕಾದರೆ ಆ ರಾಮ ಮಂದಿರದ ವಿಶಿಷ್ಟತೆಯ ಬಗ್ಗೆ ಇಡೀ ಭಾರತ ದೇಶದಲ್ಲೆಲ್ಲ ಹರಡಿತು. ಆದರೆ ಕೆಲವು ವರ್ಷಗಳು ಕಳೆದ ನಂತರ ರಾಮ ಮಂದಿರ ಪತನಾವಸ್ಥೆಗೆ ಬಂದಿತ್ತು. ಇಂತಹ ಪ್ರಸಿದ್ಧವಾದ ಶ್ರೀರಾಮ ಗುಡಿಯು ಹೇಗೆ ನಾಶವಾಯಿತೆಂದು ನಿಮಗೆ ಗೊತ್ತಾದರೆ ಖಂಡಿತ ನಿಮ್ಮಲ್ಲಿ ಭಯ ಹುಟ್ಟಿಸುತ್ತೆ. ನಮ್ಮ ಭಾರತ ದೇಶವನ್ನು ಮೊಘಲರು ಆಕ್ರಮಿಸಿಕೊಂಡಾಗ ಅವರ ಮತವನ್ನು ವ್ಯಾಪಿಸುವುದಕ್ಕೆ ಮುಂದಾದರು. ಈ ಆಕ್ರಮಣಕಾರರು ಕಾಶಿ ಮಥುರಾದ ಜೊತೆ ಈ ಅಯೋಧ್ಯೆಯನ್ನು ಕೂಡ ದೋಚುವುದಕ್ಕೆ ಶುರು ಮಾಡಿದರು. ಪಂಡಿತರನ್ನು ಮತ್ತು ಪೂಜಾರಿಗಳನ್ನು ಹತ್ಯೆ ಮಾಡಿ ವಿಗ್ರಹಗಳನ್ನು ನಾಶ ಮಾಡುತ್ತಾ ಹೋದರು. ಆದರೆ 14ನೇ ಶತಮಾನದವರೆಗೂ ಕೂಡ ಅವರು ರಾಮ ಮಂದಿರವನ್ನು ಹೊಡೆಯಲಾರದೆ ಹೋದರು. ಅವರು ಎಷ್ಟು ಪ್ರಯತ್ನಿಸಿದರೂ ಅಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಲಾಗಲಿಲ್ಲ. ಸಿಕಂದರ್ ಲೋಧಿ ಎಂಬ ಆಕ್ರಮಣಕಾರನ ಕಾಲದಲ್ಲಿ ನಡೆದಂತಹ ಘಟನೆಯನ್ನು ಕೇಳಿದರೆ ಖಂಡಿತವಾಗಿಯೂ ನಮ್ಮ ಹಿಂದೂಗಳ ರಕ್ತವು ಕುದಿಯುತ್ತದೆ. ಆ ಸಮಯದಲ್ಲಿಯೇ ಈ ರಾಮ ಭಕ್ತರ ರಾಮ ಮಂದಿರವನ್ನು ಆ ದುಷ್ಟರು ಕೆಡವಿ ಹಾಕಿದರು. ಬಾಬರನು ಬಾಬರ್ ಮಸೀದಿಯನ್ನು ನಿರ್ಮಿಸಿದನು. ಆ ಮಸೀದಿಯು 1992ರವರೆಗೂ ಅಲ್ಲಿಯೇ ಇತ್ತು. ಆನಂತರ ನಮ್ಮ ಹಿಂದೂ ವೀರರು ಆ ಬಾಬ್ರಿ ಮಸೀದಿಯ ಬಾವುಟವನ್ನು ಕಿತ್ತು ಹಾಕಿ ಮಸೀದಿಯನ್ನು ಹೊಡೆದು ಹಾಕಿದರು. ನ್ಯಾಯಯುತವಾಗಿ ಹಿಂದೂಗಳಿಗೆ ಸಿಗಬೇಕಿದ್ದ ರಾಮ ಜನ್ಮಭೂಮಿ ಮೇಲೆ ಕೇವಲ ಹಿಂದೂಗಳಿಗೆ ಮಾತ್ರವೇ ಹಕ್ಕು ಇದೆ ಎಂದು ಅವರು ಹೋರಾಟವನ್ನು ಶುರು ಮಾಡಿದರು. ಎಷ್ಟೋ ವರ್ಷಗಳ ಕಾಲ ಈ ಕೇಸ್ ಕೋರ್ಟ್ನಲ್ಲಿತ್ತು. ಬಹಳಷ್ಟು ಬಾರಿ ಹಿಂದೂಗಳಿಗೂ ಮತ್ತು ಮುಸ್ಲಿಮರಿಗೂ ಜಗಳಗಳು ಕೂಡ ನಡೆದವು. ಸತ್ಯಮೇವ ಜಯತೆ ಎಂಬಂತೆ ಕೊನೆಗೆ ಸತ್ಯಕ್ಕೆ ಜಯ ಸಿಕ್ಕಿತು. ರಾಮ ಜನ್ಮಭೂಮಿ ರಾಮನಿಗೆ ಮಾತ್ರ ದಕ್ಕುತ್ತದೆಂದು ಸುಪ್ರೀಂ ಕೋರ್ಟ್ ಪ್ರಕಟಿಸಿತು. ಆ ದಿನ ಹಿಂದೂಗಳಿಗೆ ಹಬ್ಬದ ದಿನ. ಎಷ್ಟೋ ವರ್ಷಗಳ ಹೋರಾಟದ ನಂತರ, ಎಷ್ಟೋ ಪ್ರಾಣಗಳನ್ನು ತ್ಯಾಗ ಮಾಡಿದ ನಂತರ, ಕೊನೆಯದಾಗಿ ತಮ್ಮ ರಾಮನಿಗೋಸ್ಕರ ಒಂದು ಮಂದಿರವನ್ನು ಕಟ್ಟಿಕೊಳ್ಳುವ ಅಧಿಕಾರವನ್ನು ಸ್ವಂತ ಮಾಡಿಕೊಂಡರು. ಈ ಅಯೋಧ್ಯೆಯಲ್ಲಿ ರಾಮ ಮಂದಿರ ಎಷ್ಟು ಪ್ರಸಿದ್ಧಿ ಹೊಂದಿದೆಯೋ ಅದೇ ಸ್ಥಾಯಿಯಲ್ಲಿ ಹನುಮಾನ್ ದೇವಾಲಯವು ಕೂಡ ಪ್ರಸಿದ್ಧಿ ಪಡೆದಿದೆ. ಆದರೆ ಈ ಹನುಮಂತನ ದೇವಾಲಯವನ್ನು ಒಬ್ಬ ಮುಸ್ಲಿಂ ಸೋದರನು ಕಟ್ಟಿಸಿದನೆಂಬ ವಿಷಯ ನಿಮಗೆ ಗೊತ್ತಾ? ಈ ಹನುಮಾನ್ ದೇವಾಲಯವು ಭಾರತ ದೇಶದಲ್ಲಿರುವ ಅತ್ಯಂತ ಪ್ರಾಚೀನ ದೇವಾಲಯಗಳಲ್ಲಿ ಒಂದಾಗಿದೆ. ಅಯೋಧ್ಯೆಯಲ್ಲಿ ಹರಿಯುವ ಸರಯೂ ನದಿಯ ಬಲಭಾಗದಲ್ಲಿ ಈ ದೇವಾಲಯವಿದೆ. ಈ ಗುಡಿಯಲ್ಲಿ 76 ಮೆಟ್ಟಿಲುಗಳಿರುತ್ತವೆ. ಶ್ರೀರಾಮ ಮಂದಿರವನ್ನು ಸಂದರ್ಶಿಸುವ ಮೊದಲು ಹನುಮಾನ್ ದೇವಾಲಯವನ್ನು ಸಂದರ್ಶಿಸಬೇಕೆನ್ನುವುದು ಸಂಪ್ರದಾಯ. ಈ ದೇವಾಲಯದಲ್ಲಿ ತಾಯಿ ಅಂಜನಾದೇವಿ ಮಡಿಲಲ್ಲಿ ಬಾಲ ಹನುಮನು ಕೂತಿರುತ್ತಾನೆ. ರಾಮನು ರಾವಣನನ್ನು ಜಯಿಸಿ ಮತ್ತೆ ಅಯೋಧ್ಯೆಗೆ ಮರಳಿ ಬಂದಾಗ ಹನುಮಂತನು ಇಲ್ಲಿಯೇ ವಾಸಿಸುತ್ತಿದ್ದನಂತೆ. ಆದ್ದರಿಂದಲೇ ಇದನ್ನು ಹನುಮಾನ್ಗಡ್ ಅಂದರೆ ಹನುಮಂತನ ಕೋಟೆ ಎಂದು ಸಹ ಕರೆಯಲಾಗುತ್ತದೆ. ಇಲ್ಲಿಂದಲೇ ಹನುಮಂತನು ರಾಮನ ಕೋಟೆಯನ್ನು ಸಂರಕ್ಷಿಸುತ್ತಿದ್ದನು. ಅಸಲಿಗೆ ಒಬ್ಬ ಮುಸ್ಲಿಂ ಸೋದರನು ಈ ಹನುಮಂತನ ಆಲಯವನ್ನು ಏಕೆ ನಿರ್ಮಿಸಿದನೆಂಬ ಅನುಮಾನ ನಿಮಗೆ ಬಂದಿರಬಹುದು. ಸುಲ್ತಾನ್ ಮಸೂರ್ ಅಲಿ ಎಂಬ ವ್ಯಕ್ತಿ ಆ ಪ್ರಾಂತದ ಅಧಿಕಾರಿಯಾಗಿದ್ದರು. ಒಂದು ಸಾರಿ ಇದ್ದಕ್ಕಿದ್ದಂತೆ ಆತನ ಮಗನ ಆರೋಗ್ಯವು ಕ್ಷೀಣಿಸುತ್ತದೆ. ಆ ಕಾಲದಲ್ಲಿ ವೈದ್ಯಕೀಯ ಸೌಲಭ್ಯಗಳು ಈಗಿದ್ದಂತೆ ಇರಲಿಲ್ಲ ಎಂಬ ವಿಷಯ ನಿಮಗೆ ತಿಳಿದಿರುವುದೇ. ಆದರೂ ಕೂಡ ಮನ್ಸೂರ್ ಅಲಿ ತನ್ನ ಮಗನನ್ನು ಕಾಪಾಡಲು ಬಹಳಷ್ಟು ಪ್ರಯತ್ನಗಳನ್ನು ಮಾಡುತ್ತಾನೆ. ದೊಡ್ಡ ದೊಡ್ಡ ವೈದ್ಯರನ್ನು ಮಂತ್ರವಾದಿಗಳನ್ನು ಸಂಪರ್ಕಿಸುತ್ತಾನೆ. ಆದರೆ ಯಾರೂ ಕೂಡ ಮನ್ಸೂರ್ ಅಲಿ ಮಗನ ಕಾಯಿಲೆಯನ್ನು ಗುಣಪಡಿಸಲಾಗಲಿಲ್ಲ. ಎಷ್ಟೋ ಪ್ರಯತ್ನಗಳನ್ನು ಮಾಡಿದಂತಹ ಮನ್ಸೂರ್ ಅಲಿ ನಂತರ ತನ್ನ ಕೊನೆಯ ಪ್ರಯತ್ನವಾಗಿ ಹನುಮಂತನನ್ನು ಬೇಡುತ್ತಾನೆ. ಹನುಮಂತನನ್ನು ಪ್ರಾರ್ಥಿಸಿದ ನಂತರ ಪವಾಡವೆಂಬಂತೆ ಆತನ ಮಗನ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸಿಕೊಳ್ಳುತ್ತದೆ. ಆದ್ದರಿಂದ ಮನ್ಸೂರ್ ಅಲಿಗೆ ಹನುಮಂತನ ಮೇಲೆ ವಿಶ್ವಾಸ ಮೂಡಿತ್ತು. ಹನುಮಂತನ ಗುಡಿ ನಿರ್ಮಾಣಕ್ಕೋಸ್ಕರ ತನ್ನ ಸ್ವಂತ ಭೂಮಿಯನ್ನು ದಾನ ಮಾಡಿದನು. ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ನಂತರ ಅತ್ಯಂತ ಪ್ರಸಿದ್ಧವಾದುದು ಈ ಹನುಮಾನ್ ದೇವಾಲಯ. ಹಿಂದೂಗಳು ಮುಸ್ಲಿಮರು ಎಂಬ ಭೇದ ಭಾವವಿಲ್ಲದೆ ಎಷ್ಟೋ ಮಂದಿ ಈ ದೇವಾಲಯಕ್ಕೆ ಬರುತ್ತಿರುತ್ತಾರೆ. ಮನುಷ್ಯರು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಹನುಮಂತನು ದಾರಿ ತೋರಿಸುತ್ತಾನೆ. ಆತನು ಮಹಾನ್ ರಾಮ ಭಕ್ತನು. ಭಗವಂತನನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಬೇಕೆಂದು ನಮಗೆ ಕಲಿಸುವುದು
ಹನುಮಂತನು ಮಾತ್ರವೇ. ಶ್ರೀರಾಮನ ಕರುಣೆ ನಿಮ್ಮ ಮೇಲೆ ಬೀಳಬೇಕೆಂದರೂ ಸರಿ, ಮೊದಲಿಗೆ ನಾವು ರಾಮಭಕ್ತನಾದ ಹನುಮಂತನನ್ನು ಪೂಜಿಸಲೇಬೇಕು. ಇದೇ ತಿಂಗಳ ಜನವರಿ 22ರಂದು ಶ್ರೀರಾಮ ಮಂದಿರದ ಉದ್ಘಾಟನೆಯಾಗಲಿದ್ದು, ಆ ದಿನವೇ ಶ್ರೀರಾಮ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯಾಗುತ್ತದೆ. ಜೈ ಶ್ರೀರಾಮ್. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.